ಚಾಮರಾಜನಗರ ತಾಲೂಕಿನ ಸಂತೇಮರಹಳ್ಳಿಯಲ್ಲಿ ಇಂದು ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಕುದೇರ್ ಚಾಮುಲು ಹಾಲು ಒಕ್ಕೂಟದಲ್ಲಿ ನಡೆದಿರುವಂತಹ ಅಕ್ರಮ ನೇಮಕಾತಿಗಳ ಬಗ್ಗೆ ಖಂಡಿಸಿ ಮಾನವ ಸರಪಳಿ ರಚಿಸಿ ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದಂತಹ ವೆಂಕಟರಮಣ ಪಾಪೂರ್ ಅವರು ಮಾತನಾಡಿ ನಂತರ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಡಿಎನ್ ನಟರಾಜ್ ಮತ್ತು ಬಸವನಪುರ ರಾಜಶೇಖರ್ ಹಾಗೂ ಕೆಸ್ತೂರು ಮರಪ್ಪ, ಮಧುವನಹಳ್ಳಿ ಟಿ ಕುಮಾರ್ ಇನ್ನಿತರು ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪ್ರತಿಭಾ ವಿಜೇತರಿಗೆ ಮೋಸ ಮಾಡಿರ್ತಕ್ಕಂಥ ಚಾಮುರ್ಗೆ ಪ್ರಶ್ನೆ ಆಡಳಿತ ಮಂಡಳಿಗೆ ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನೂರೈವತ್ತು ಜನ ಔಟ್ ಸೋರ್ಸ್ ಅಂತ ತಗೊಂಡ್ರು ಬಸವಣ್ಣವ್ರೆ, ಅವ್ರ ಹತ್ರನು ಕೋಲಿ ಮಾಡೋದು 50 ರಿಂದ 1,250 ಜನ ಅವ್ರು ಬೇರೆ ತಗೊಂಡಿದ್ದಾರೆ. ಅವ್ರಿಗೆ 70 ಲಕ್ಷ ರೂಪಾಯಿ ಸಂಬಳ, ಅವ್ರಿಗೆ 80 ರಿಂದ 90 ಪರ್ಮನೆಂಟ್ ನೌಕರಿ ಇದರಲ್ಲಿ, ಅವ್ರಿಗೂ 70 ರಿಂದ 80 ಲಕ್ಷ ರೂಪಾಯಿ ಅವರು ಸಂಬಳ. ಈಗ 72 ಜನ ತಗೊಂಡಿದ್ದಾರೆ ಹೊಸದಾಗಿ, ಅವ್ರಿಗೂ ಸುಮಾರು 80 ರಿಂದ 90 ಲಕ್ಷ ರೂಪಾಯಿ ಸಂಬಳ. 2 ಕೋಟಿ ತಿಂಗಳಿಗೆ 2 ಕೋಟಿ ಸಂಬಳವನ್ನು ಕೊಟ್ಟು ಹಾಲು ಉತ್ಪಾದಕರಿಗೆ ಅವ್ರಿಗೆ ಹಾಲಿನ ದುಡ್ಡು ಕೊಟ್ಟು ವರ್ಷಕ್ಕೆ ಅವ್ರಿಗೆ ಬೋನಸ್ ಕೊಟ್ಟು ಸರ್ಕಾರ ಕೊಡುವಂಥ 2,500 ರೂಪಾಯಿ ಬೆಂಬಲ, 2,500 ರೂಪಾಯಿ ಪರ್ ಲೀಟ್ರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಸಹಾಯಧನ ಈ ಸಂಸ್ಥೆ ಲಾಭ ಮಾಡೋದುಂಟೆ ಇವೆಲ್ಲ ಅನ್ಬಿಟ್ಟು ಇನ್ನೊಂದು ನನಗನ್ಸುತ್ತೆ ಮುಂದಿನ ಮುಂದೆ ಇದೇ ಥರ ಮುಂದುವರೆದ್ರೆ ಮುಂದಿನ ವರ್ಷದಲ್ಲಿ ಸಂಸ್ಥೆ ಬಾಗಿಲಾಗ್ತದೆ. ಆ ಥರ ಏನಾದ್ರು ಆದರೆ ಹಾಲು ಉತ್ಪಾದಕರ ಕಥೆ ಏನಾಗಬೇಕು,